صار حاجه هلا هلا تجيني دور صور صور ನಾನು ಇವತ್ತು ಶಿವಮೊಗ್ಗದಲ್ಲಿ ಮತ್ತೊಂದು ಎಪಿಸೋಡ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಕೈಯಲ್ಲಿ ಏನಿದೆ ಅಂತ ಅಂದ್ಕೊಂಡಿರ್ತಾರೆ, ಕಷಾಯ ಇದೆ, ಶ್ರೀ ಗುರುರಾಜದರ್ಶಿನಿ ಅಂತ ಅದ್ಭುತವಾಗಿರೋಂಥ ಕಷಾಯ ಸಿಗುತ್ತೆ, ಸಂಜೀವಿನಿ ಕಷಾಯ ಅಂತ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿದೆ. ಮತ್ತು ಇನ್ನು ಮಲ್ಲಿಗೆ ಇಡ್ಲಿ ಸೆಂಟರ್ ಅಂತಲೂ ಕರೀತಾರೆ, ಅದ್ಭುತವಾಗಿರೋಂಥ ಮಲ್ಲಿಗೆ ಇಡ್ಲಿ ಸಿಗುತ್ತೆ, ಮತ್ತು ಇನ್ನು ದೋಸೆನೂ ಸಿಗುತ್ತೆ. ಸೊ ಅದನ್ನು ಟ್ರೈ ಮಾಡಬೇಕು ಅಂತಲೇ ಬಂದಿದ್ದು. ಶಿವಮೊಗ್ಗದಲ್ಲಿ ರೈಲ್ವೆ ಸ್ಟೇಷನ್ ರೋಡ್ ಅಂತ, ಸೊ ಇಲ್ಲಿ ಬಂದರೆ ನಿಮಗೆ ಇಡ್ಲಿನೂ ಸಿಗುತ್ತೆ, ಕಷಾಯನ ಸಿಗುತ್ತೆ, ಯಾವ್ದನ್ನ ಬೇಕಾದ್ರೆ ಟ್ರೈ ಮಾಡಿ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು, ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಇಡ್ಲಿ ಹಾಗೂ ಕಷಾಯ ಎರಡನ್ನೂ ಕೊಡಿಸ್ತೀನಿ ಇವತ್ತು, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಸುಧಾಕರ್ ಶೆಟ್ರು ಅಂತ. ಸುಧಾಕರ್ ಶೆಟ್ರು, ಸರ್ ಗುರುರಾಜ ದರ್ಶಿನಿ ಯಾವಾಗಿಂದ ಶುರುವಾಗಿದ್ದು? ಶುರುವಾಗಿ ಗುರುರಾಜ ದರ್ಶಿನಿ ಶುರುವಾಗಿ ಒಂದು ಹೆಚ್ಚು ಕಡಿಮೆ 50 ವರ್ಷ ಆಯಿತು. 50 ವರ್ಷ ಆಯಿತು. ಹೌದು. ಆದರೆ ಮಲ್ಲಿಗೆ ಇಡ್ಲಿ ಶುರುವಾಗಿ 20 ವರ್ಷ ಆಯಿತು. 20 ವರ್ಷ ಅಂದ್ರೆ ಮಲ್ಲಿಗೆ ಇಡ್ಲಿ ಇದ್ರಲ್ಲೇ ಮಾಡೋದು? ಹೌದು ಹೌದು, ಇದ್ರಲ್ಲಿ. ಸ್ಟೀಮರ್ ವಿಭಿನ್ನವಾಗಿದೆ ಅಲ್ವಾ ಸರ್? ಹೌದು ಹೌದು, ಅಂದ್ರೆ ನಾವೊಂದು ಈ ತರ ಒಂದು ಕಂಡು ಹಿಡಿದು ಇದು ಮಾಡಿದ್ವಿ. ಓಕೆ. ಬೇರೆ ಬೇರೆ ಇದ್ರ ಟೈಪು. ಓಕೆ. ಹೌದು, ಈಗ ಇದು ಚೆನ್ನಾಗಿದೆ. ಓಕೆ. ಹಾಂ, ಈಗ ಅದು ನಮಗೊಂದು ಬ್ರ್ಯಾಂಡ್ ಕಂಡು, ಅದೇ ನಾವು ಓಡಾಡ್ತಾ ಇದ್ರು ಏನೋ ಮಲ್ಲಿಗೆ ಅಂತ ಕೇಳ್ತಾರೆ. ಹೋಟ್ಲ್ ಎಲ್ಲಾದ್ರೂ ಇಡೀ ಶಿವಮೊಗ್ಗದಲ್ಲೆಲ್ಲ ಎಲ್ಲಿ ಇರ್ತೀಯಾ, ಎಲ್ಲಿದೆಯಾ ಅಂದರೆ ಮಲ್ಲಿಗೆ ಅಂತಾರೆ. ಸರ್ ಏನೇನೆಲ್ಲ ಸಿಗುತ್ತೆ? ಈ ಎಲ್ಲ ಸೌತ್ ಇಂಡಿಯನ್ ಎಲ್ಲ ಸಿಗುತ್ತೆ, ಊಟ ಇದು ತಿಂಡಿಗಳೆಲ್ಲ. ಓಕೆ. ಆಮೇಲೆ ಇದು ಎಕ್ಸ್ಟ್ರಾ ಅಂದರೆ ಇದು ಸ್ಪೆಷಲ್ ಅಂದರೆ ಮಲ್ಲಿಗೆ. ನಮ್ಮ ಸ್ಪೆಷಲ್ ಅಂದರೆ ಮಲ್ಲಿಗೆ ಇಡ್ಲಿ. ಮಲ್ಲಿಗೆ ಇಡ್ಲಿ ಬೆಳಿಗ್ಗೆ 6 ರಿಂದ ರಾತ್ರಿ 8 ಗಂಟೆ ತನಕ. ಜಾಸ್ತಿ ಒಂದು 2,000 ಮೇಲೆ ಇದ್ದರೆ ನೀವು ಹೇಳಿದ ಊರಿಗೆ ಬಂದು ಮಾಡಿಕೊಡ್ತೀವಿ, ಸ್ಪಾಟಿಗೆ ಅಲ್ಲೇ ಬಂದು ಲೈವ್ ಮಾಡಿಕೊಡ್ತೀವಿ. ಆ ವ್ಯವಸ್ಥೆನೂ ಇದೆ. ಸ್ವಲ್ಪ ಸ್ವಲ್ಪ ಆದರೆ ಬಾಕ್ಸ್ ಮಾಡಿ ಪಾರ್ಸಲ್ ಬಸ್ಸಿಗೆ ಹಾಕೋ ವ್ಯವಸ್ಥೆನೂ ಇದೆ. ಸೊ ಹೊರಗಡೆಗೂ ಇಡ್ಲಿ ಕೊಡ್ತೀರಾ? ಹೌದು, ಹೊರಗಡೆಗೂ ಕೊಡ್ತೀವಿ, ಯಾವ ಊರಿಗಾದರೂ ಬರ್ತೀವಿ. ಹೆಂಗೆ ಸರ್ ಮಲ್ಲಿಗೆ ಇಡ್ಲಿ ಶುರು ಮಾಡುವ ಅಂತ ಪ್ಲಾನ್? ಏನೋ ಒಂದು ಕಾನ್ಸೆಪ್ಟ್ ಎಲ್ಲ ನೋಡಿದ್ವಿ, ಮಾಡಬೇಕು ಅಂತ ಆಯಿತು, ಅದ್ರ ಬೆನ್ನು ಹತ್ಕೊಂಡು ಹೋಗಿ ಮಾಡಿದ್ವಿ. ಚೆನ್ನಾಗಿದೆ. ಈಗ ಅದು ನಾವು ಬಿಡ್ತೇವೆ ಅಂದರೆ ಅದು ನಮ್ಮನ್ನು ಬಿಡ್ತಾ ಇಲ್ಲ ಹಂಗಾಗಿ. ಸೊ ಒಂದು ಟೈಮ್ಗೆ ಎಷ್ಟು ಇಡ್ಲಿ ರೆಡಿ ಆಗುತ್ತೆ? 60 ಆಗುತ್ತೆ, ಅದು 40 ಆಗುತ್ತೆ ದೊಡ್ಡದು, ಇದು 60 ಆಗುತ್ತೆ, 2 ತಟ್ಟೆ ಬರುತ್ತೆ.
ಸೊ ಇದು ಮೂರು ಬರುತ್ತಾ ಸರ್? ಮೂರು ಇಲ್ಲ, ಎರಡೇ ಎರಡೇನೆ. ಎರಡರಿಂದ ಅರವತ್ತು, ಮೂವತ್ತೊಂದು, ಇಪ್ಪತ್ತೊಂಬತ್ತು, ಆ ಥರ. ಹಾಂ, ಆ ಥರ ಅರವತ್ತು. ಓಕೆ, ಟೈಮಿಂಗ್ಸ್ ಏನಿದೆ ಸರ್ ಹೋಟೆಲ್? ಟೈಮಿಂಗ್ ಬೆಳಿಗ್ಗೆ 6 ರಾತ್ರಿ 8. ರಾತ್ರಿ 8 ಎನಿ ಟೈಮ್ ಇಡ್ಲಿ, ಮಲ್ಲಿಗೆ ಇಡ್ಲಿ, ಮಲ್ಲಿಗೆ ಇಡ್ಲಿ, ಮನೆ ಇಡ್ಲಿ, ಯಾವಾಗ ಬಂದರೆ. ಮತ್ತೆ ನಾವು ಹೋಟೆಲ್ ಇರುವಂಥ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಇದೆ ಸರ್, ಯಾವ ಊರಿದು? ಇದು ಶಿವಮೊಗ್ಗದ, ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಹತ್ತಿರ ಇದೆ, ಬಾಲರಾಜ ಅರಸ್ ರೋಡ್ ಅಂತ. ಈ ಕಡೆ ಕೋರ್ಟು, ಆರ್ ಟಿ ಆಫೀಸು, ಎಲ್ಲ ಆಫೀಸ್ಗಳು ಸುತ್ತಲೂ ಅದೇ, ಪಕ್ಕದಲ್ಲೇ ಕೋರ್ಟ್ ಇದೆ, ಅಲ್ಲಿ ರೈಲ್ವೆ ಇದೆ, ಬಾಲರಾಜ ಅರಸ್ ರೋಡ್ ಅಂತ ಇದೆ, ಎಲ್ಲ ಹತ್ತಿರ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಉಪ್ಸ್ ಸರ್. ಓ ಓಕೆ, ಇಲ್ಲಿಂದ ಇಲ್ಲಿ ಹೋಗಿ ಅಲ್ಲಿ ಮೇಲೆ ಸೈಲೆನ್ಸರ್. ಒಂದು ದೋಸೆಗೂ, ದೋಸೆಗೂ ಇದೆ ಸೌದೆ ಒಲೆ, ಸ್ಟೀಮು ಇದು ಎಲ್ಲ ಸೌದೆ ಅಲ್ಲ, ಅದೇ ಅದೇ. ಇದರಲ್ಲಿ ಸ್ಟೀಮ್ ಇದು, ಇದರಲ್ಲಿ ನೀರು ಇರುತ್ತೆ. ಓ, ಇದರಲ್ಲಿ ನೀರು ಇರುತ್ತಾ? ನೀರು, ನೀರು ಕುಡಿದು ಸ್ಟೀಮ್ ಹೋಗುತ್ತೆ. ದೋಸೆಗೆಲ್ಲ ಇದರಲ್ಲೇ, ದೋಸೆ ಎಲ್ಲ ಇಲ್ಲೇ ಆಗತ್ತೆ. ಗುರುರಾಜ ದರ್ಶಿನಿನಲ್ಲಿ ಮಲ್ಲಿಗೆ ಇಡ್ಲಿ ತೊಗೊಂಡಿದ್ದೀವಿ. ಮಲ್ಲಿಗೆ ಇಡ್ಲಿ ಸಕ್ಕಲಾಗಿ ಕಾಣಿಸ್ತಿತ್ತು, ಹೂವು ಹೂವು ಇದ್ದಂಗೆ ಇರುತ್ತೆ ಇಡ್ಲಿ ನೋಡಿ ಹೇಗಿದೆ ಅಂತ. ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು ಇಡ್ಲಿ, ಇಡ್ಲಿನೇ ಅತಿ ಹೆಚ್ಚು ಇಷ್ಟಪಡೋಂಥದ್ದು. ಸೇಮ್ ಟು ಸೇಮ್ ಬನ್ ಅಂತಲೇ ಹೇಳ್ಬೋದು, ಆ ರೇಂಜ್ಗಿರುತ್ತೆ. ಹೆಂಗೆ ಸ್ಪಾಂಜ್, ಸ್ಪಾಂಜು ಇಡ್ಲಿ ಬೆಳ್ಳಗೆ ಕಾಣುತ್ತೆ ಮಾತ್ರ, ಸಿಕ್ಕಾಪಟ್ಟೆ ಸೂಪರು. ಮತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ಸಾಂಬಾರು ಕೊಡ್ತಾರೆ, ಕಾಯಿ ಚಟ್ನಿ ಹಾಗೂ ಟೊಮೊಟೊ ಚಟ್ನಿ ಕೊಡ್ತಾರೆ. ನೀವು ಯಾವುದ್ರ ಜೊತೆ ಬೇಕಾದರೂ ತೊಗೋಬೋದು. ಇದರ ಮುಖ ಬೆಲೆ ನಿಖರವಾಗಿ 25 ರೂಪಾಯಿಗಳು, 25 ರೂಪಾಯಿಗೆ ಒಂದಿಡ್ಲಿ. ಹೆಂಗಿದೆ ಚಟ್ನಿಯಲ್ಲಿ ಡಿಪ್ ಮಾಡುವ ಚಟ್ನಿ ಕೊಡ್ತಾರೆ. ಈ ಇಡ್ಲಿನೇ ಒಂಥರ ಡಿಫ್ರೆಂಟು, ಯಾಕೆಂದರೆ ಮಾಮೂಲಿ ಉಡುಪಿ ಶೈಲಿ ಇಡ್ಲಿ ಆದರೆ ಅಕ್ಕಿ ರವೆ ಹೊಡ್ಸಿರ್ತಾರ, ಅದು ಬಾಯಿಗಿಡ್ತಿದ್ದಂಗೆ ನೀಟಾಗಿ ಹರ್ಡ್ಕೊಂಬಿಡುತ್ತೆ, ಅಂದರೆ ಬಿಟ್ಕೊಳ್ಳುತ್ತೆ ನೀಟಾಗಿ, ಕಾಳು ಕಾಳಂಗೆ ಬಿಟ್ಕೊಳ್ಳುತ್ತೆ. ಬಟ್ ಇದು ಹಾಗಲ್ಲ, ಇದು ಸ್ವಲ್ಪ ಸ್ಪಾಂಜಿ ಥರ, ಅಂದರೆ ಸ್ವಲ್ಪ ಚೂಯಿನೂ ಆಗುತ್ತೆ, ನೀವು ಬಾಯಿಗೆ ಕೆಲಸ ಕೊಡಬೇಕು. ಸೊ ಆ ರೀತಿ ಇರುತ್ತೆ ಇಡ್ಲಿ, ಬಿಸಿ ಬಿಸಿ ತಿನ್ನಬೇಕು, ಆವಾಗಲೇ ಮಜಾ. ಯಾವತ್ತೂ ಅಷ್ಟೇ ಮಲ್ಲಿಗೆ ಇಡ್ಲಿನ ನೀವು ಬಿಸಿ ಬಿಸಿ ಟ್ರೈ ಮಾಡಿದಾಗಲೇ ಸಖತ್ತಾಗಿದೆ ಅನ್ಸೋಂಥದ್ದು, ತುಂಬಾ ಚೆನ್ನಾಗಿದೆ. ಇಲ್ಲಿ ಆ್ಯಕ್ಚುಲಿ ಗುರುರಾಜ ಹೋಟೆಲ್ನಲ್ಲಿ ದೋಸೆನೂ ಫೇಮಸ್ ಅಂತೆ, ದೋಸೆ ತೊಗೊಳ್ಳಿಲ್ಲ ಯಾಕಂದರೆ ಇಡ್ಲಿನೇ ತುಂಬ ಚೆನ್ನಾಗಿರುತ್ತೆ ಅಂದಾಗ ಇಡ್ಲಿನೇ ಹಾಕ್ಬಿಡೋದು ಅಂದ್ಬಿಟ್ಟು ಇಡ್ಲಿ ತೊಗೊಂಡ್ವಿ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.